We shall discuss the next type of scattering, Rayleigh scattering. So we discussed about one type of scattering called Tyndall scattering. Next, we shall move on to another type of scattering of light. That is what we call it as Rayleigh scattering. Rayleigh scattering, in some of the aspects, it's similar to Tyndall scattering. But there is one major difference here. The difference is the size of the particles which scatter the light here, in the case of Rayleigh scattering, is much, much smaller than the size of the particles that scatter light in the case of Tyndall scattering. In the case of Tyndall scattering, so the particles are colloidal particles, and I have already told colloidal particles have a size of 1 micrometer to 100 micrometer. So here, in the case of Rayleigh scattering, the particles which scatter the light, they have a size much smaller than compared to the colloidal particles. And in fact, I would like to say that the size of the particles is so small that the sizes of the particles are actually comparable with the wavelength of the incident light. Okay, Tyndall scattering galli, so colloidal particles light na scatter madutve, colloidal particles to size jaasti irutte, jaasti athwa kadame andre ondu comparison beku, yaduk holisidre jaasti irutte andre wavelength of incident light compare madidre colloidal particles to size tumbane jaasti irutte, 100 times, 1000 times, 10,000 times jaasti irutte. Adare Rayleigh scattering galli particle size tumba jaasti irutha, particle size tumba tumbane kadame irutte. ಎಷ್ಟು ಕಡಿಮೆ ಇರುತ್ತೆ ಅಂತಂದ್ರೆ ಸೈಜ್ ಆಫ್ ದ ಪಾರ್ಟಿಕಲ್ ಎಷ್ಟು ಇರುತ್ತೆ ಅಂತಂದ್ರೆ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್ ಏನಿರುತ್ತೋ ಮೋರ್ ಆರ್ ಲೆಸ್ ಅದೇ ರೇಂಜ್ ಅಲ್ಲೇ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಿ ಕ್ಯಾನ್ ಆಕ್ಚುಲಿ ಕಂಪೇರ್ ಸೈಜಸ್ ಆಫ್ ದ ಪಾರ್ಟಿಕಲ್ಸ್ ಹಿಯರ್ ಸ್ಕ್ಯಾಟರಿಂಗ್ ಪಾರ್ಟಿಕಲ್ಸ್ ಟು ಸೊ ದಿ ವೇವ್ ಲೆಂತ್ ಆಫ್ ದ ಇನ್ಸಿಡೆಂಟ್ ಲೈಟ್. ಸೊ ವಿ ಕ್ಯಾನ್ ಕನ್ಕ್ಲೂಡ್ ಸೊ ಇನ್ ದ ಕೇಸ್ ಆಫ್ ರ್ಯಾಲಿ ಸ್ಕ್ಯಾಟರಿಂಗ್ ಲೈಟ್ ಇಸ್ ಸ್ಕ್ಯಾಟರ್ಡ್ ಬೈ ಪಾರ್ಟಿಕಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಮೀಡಿಯಂ ಅಂಡ್ ದೋಸ್ ಪಾರ್ಟಿಕಲ್ಸ್ ವುಡ್ ಬಿ ಹ್ಯಾವಿಂಗ್ ಸೈಜಸ್ comparable with the wavelength of the incident light. Okay, so scattering done by these small sized particles is what we call it as Rayleigh scattering. Size dodididre scattering ge bere agutte, adana Tyndall scattering anta karitivi. Size kadame idre so Rayleigh scattering scattering ge bere tara hogutte, so hagagi adana Rayleigh scattering anta karitivi. And this Rayleigh scattering was first observed by British physicist Lord Rayleigh. Okay, ಅದು ಲಾರ್ಡ್ ರ್ಯಾಲಿ ಅನ್ನೋನು ಇದನ್ನ ಫಸ್ಟ್ ಅಬ್ಸರ್ವ್ ಮಾಡ್ತಾನೆ, ಹಾಗಾಗಿ ಇದಕ್ಕೆ ರ್ಯಾಲಿ ಸ್ಕ್ಯಾಟರಿಂಗ್ ಅಂತಾನೆ ಕರಿತೀವಿ. ಓಕೆ, ಸೊ ಇಸ್ ದ ಪ್ರಿಡಾಮಿನೆಂಟ್ಲಿ ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆರ್ ಅದರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಬೈ ಪಾರ್ಟಿಕಲ್ಸ್ ಮಚ್ ಸ್ಮಾಲರ್ ದನ್ ದ ವೇವ್ಲೆಂತ್ ಆಫ್ ದಿ ರೇಡಿಯೇಷನ್. ಮಚ್ ಸ್ಮಾಲರ್ ಅಂತ ಇದೆ, ಕೆಲವು ಸಲ ಸ್ಮಾಲರ್ ಇರುತ್ತೆ, ಕೆಲವು ಸಲ ಕಂಪೇರಬಲ್ ಇರುತ್ತೆ. ಓಕೆ, ಸೊ ಇಟ್ ಈಸ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ಇನ್ ದ ಕೇಸ್ ಆಫ್ ರ್ಯಾಲಿ ಸ್ಕ್ಯಾಟರಿಂಗ್ ದ ರೇ ಆಫ್ ಲೈಟ್ ವಿಚ್ ಇಂಟ್ರಾಕ್ಟ್ಸ್ ವಿತ್ ದ ಪಾರ್ಟಿಕಲ್ಸ್, ಓಕೆ, ಸೊ ಆಕ್ಚುಲಿ ಅಂಡರ್ಗೋಸ್ ಸ್ಕ್ಯಾಟರಿಂಗ್ ಸಚ್ ದಟ್ ದೇರ್ ಇಸ್ ನೋ ಚೇಂಜ್ ಇನ್ ದ ವೇವ್ ಲೆಂತ್. ಅಂದ್ರೆ ಇನ್ಸಿಡೆಂಟ್ ಲೈಟ್ ವೇವ್ ಲೆಂತ್ ಎಷ್ಟಿರುತ್ತೋ ಸ್ಕ್ಯಾಟರ್ಡ್ ವೇವ್ ಲೆಂತ್ ಸೊ ವೇವ್ ಲೆಂತ್ ಕೂಡ ಸೇಮ್ ಇರುತ್ತೆ. ಅಂದ್ರೆ ಲೈಟ್ ಆ ಸ್ಮಾಲ್ ಸೈಜ್ಡ್ ಪಾರ್ಟಿಕಲ್ಸ್ ಜೊತೆ ಇಂಟ್ರಾಕ್ಟ್ ಆಗಿ ಡೈರೆಕ್ಷನ್ ಚೇಂಜ್ ಮಾಡ್ಕೊಂಡು ಹೋಗುತ್ತೆ ಹೊರತು ವೇವ್ ಲೆಂತ್ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಅಂದ್ರೆ ನೀವು ಸ್ಕ್ಯಾಟರ್ಡ್ ಲೈಟ್ ನ ಅಬ್ಸರ್ವ್ ಮಾಡಿ ಅದ್ರದ್ದು ವೇವ್ ಲೆಂತ್ ಅನ್ನ ನೋಡಿದ್ರೆ ಸ್ಕ್ಯಾಟರ್ಡ್ ರೇಡಿಯೇಷನ್ ವೇವ್ ಲೆಂತ್ ಇನ್ಸಿಡೆಂಟ್ ವೇವ್ ಲೆಂತ್ ರೇಡಿಯೇಷನ್ ಏನಿರುತ್ತೋ ಸೇಮ್ ಇರುತ್ತೆ. ಓಕೆ, ಸೊ ದಟ್ಸ್ ವೈ ದಿಸ್ ಸ್ಕ್ಯಾಟರಿಂಗ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್. ರ್ಯಾಲಿ ಸ್ಕ್ಯಾಟರಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್. ಯಾಕೆ ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಅಂತ ಕರಿತೀವಿ? ಇಟ್ ಇಸ್ ಬಿಕಾಸ್ ಸೊ ರೇಡಿಯೇಷನ್ ಆಫ್ ಪರ್ಟಿಕ್ಯುಲರ್ ವೇವ್ ಲೆಂತ್ ಆಫ್ಟರ್ ಇಂಟ್ರಾಕ್ಟಿಂಗ್ ವಿತ್ ಸ್ಮಾಲ್ ಸೈಜ್ಡ್ ಪಾರ್ಟಿಕಲ್ ಡಸ್ ನಾಟ್ ಟ್ರಾನ್ಸ್ಫರ್ ಎನರ್ಜಿ. ಅದಕ್ಕೆ ಎನರ್ಜಿನೂ ಕೊಡೋದಿಲ್ಲ, ಪಾರ್ಟಿಕಲ್ ಇಂದ ಎನರ್ಜಿನೂ ತಗೊಳೋದಿಲ್ಲ. ಯಾವಾಗ ಆ ಇನ್ಸಿಡೆಂಟ್ ರೇಡಿಯೇಷನ್ ಎನರ್ಜಿ ಪಾರ್ಟಿಕಲ್ ಗೆ ಎನರ್ಜಿ ಕೊಡೋದು ಇಲ್ಲ ಅಥವಾ ಪಾರ್ಟಿಕಲ್ ಇಂದ ಎನರ್ಜಿ ತಗೊಳೋದು ಇಲ್ವೋ, ಅವಾಗ ಅದರ ವೇವ್ ಲೆಂತ್ ಸೇಮ್ ಇರುತ್ತೆ. ಬಿಕಾಸ್ ಅಕಾರ್ಡಿಂಗ್ ಟು ಕ್ವಾಂಟಮ್ ಥಿಯರಿ ಈಸಿಕ್ವಲ್ ಟು ಹೆಚ್ ನ್ಯೂ, ಫ್ರೀಕ್ವೆನ್ಸಿ ಚೇಂಜ್ ಆಗಲಿಲ್ಲ ಅಂತಂದ್ರೆ ಎನರ್ಜಿ ಕೂಡ ಸೇಮ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಇದು ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಆಗಿರೋದ್ರಿಂದ ಸೊ ರೇಡಿಯೇಷನ್ ಮತ್ತೆ ಪಾರ್ಟಿಕಲ್ ಎರಡು ಇಂಟ್ರಾಕ್ಟ್ ಆಗುತ್ತೆ. ಇಂಟ್ರಾಕ್ಟ್ ಆದ್ಮೇಲೆ ರೇಡಿಯೇಷನ್ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳುತ್ತೆ, ಆದ್ರೆ ವೇವ್ ಲೆಂತ್ ಅನ್ನ ಚೇಂಜ್ ಮಾಡ್ಕೊಳ್ಳಲ್ಲ. ಯಾಕೆಂತಂದ್ರೆ ಬೇಸಿಕಲಿ ದ ಸ್ಕ್ಯಾಟರಿಂಗ್ ಇಸ್ ವರ್ಕ್ ಕಾಲ್ಡ್ ಆಸ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್. ದೇರ್ ಫೋರ್ ರ್ಯಾಲಿ ಸ್ಕ್ಯಾಟರಿಂಗ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್. ನೆಕ್ಸ್ಟ್, ಸೊ ರ್ಯಾಲಿ ಆಕ್ಚುಲಿ ಡಿಡ್ ಎ ಲಾಟ್ ಆಫ್ ರಿಸರ್ಚ್ ಆನ್ ದಿಸ್ ಟೈಪ್ ಆಫ್ ಸ್ಕ್ಯಾಟರಿಂಗ್. ಸೊ ದೇರ್ ಇಸ್ ಎ ಡೀಟೈಲ್ಡ್ ಫಾರ್ಮುಲಾ ದಟ್ ಇಸ್ ವರ್ಕ್ ಕಾಲ್ಡ್ ಆಸ್ ರ್ಯಾಲಿ ಸ್ಕ್ಯಾಟರಿಂಗ್ ಫಾರ್ಮುಲಾ. ಯು ನೀಡ್ ನಾಟ್ ಹ್ಯಾವ್ ಟು ವರಿ ಬಿಕಾಸ್ ವಿ ಆರ್ ನಾಟ್ ಡಿರೈವಿಂಗ್ ಆಲ್ ದೋಸ್ ರ್ಯಾಲಿ ಸ್ಕ್ಯಾಟರಿಂಗ್ ಫಾರ್ಮುಲಾ. ರ್ಯಾಲಿ ಸ್ಕ್ಯಾಟರಿಂಗ್ ಫಾರ್ಮುಲಾ ಎಲ್ಲ ನಾವು ಡಿರೈವ್ ಮಾಡಕ್ ಹೋಗಲ್ಲ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅದು. ಬಟ್ ಎನಿ ಹೌ, ಒನ್ ಆಫ್ ದ ಥಿಂಗ್, ಸೊ ಒನ್ ಆಫ್ ದ ರಿಸಲ್ಟ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ ಆರ್ ಒನ್ ಆಫ್ ದ ಥಿಂಗ್ ದಟ್ ವಾಸ್ ಆಕ್ಚುಲಿ ಡಿರೈವ್ಡ್ ಬೈ ರ್ಯಾಲಿ, ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. ಓಕೆ, ಹಿ ಶೋಡ್ ದಟ್ ರ್ಯಾಲಿ ಶೋಡ್ ದಟ್ ದಿ ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಲೈಟ್ ಐ ಎಸ್. ಲೆಟ್ ಅಸ್ ಟೇಕ್ ಐ ಎಸ್ ಇಸ್ ದಿ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ಡ್ ಲೈಟ್.
ಲೈಟ್ ಯಾವುದೋ ಪಾರ್ಟಿಕಲ್ಗಳ ಜೊತೆ ಸ್ಮಾಲ್ ಸೈಜ್ಡ್ ಪಾರ್ಟಿಕಲ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ, ಇಂಟ್ರಾಕ್ಟ್ ಆದ್ಮೇಲೆ ಸ್ಕ್ಯಾಟರ್ ಆಗುತ್ತೆ. ಆ ಸ್ಕ್ಯಾಟರ್ಡ್ ಯಾವುದೋ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಆ ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಆ ಸ್ಕ್ಯಾಟರ್ಡ್ ರೇಡಿಯೇಷನ್ ಇಂಟೆನ್ಸಿಟಿ IS. IS ಇಸ್ ದ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ಡ್ ರೇಡಿಯೇಷನ್. ಹಿ ಫೌಂಡ್ ದಟ್ ದಿಸ್ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ಡ್ ಲೈಟ್ IS ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸೊ ದ ಫೋರ್ತ್ ಪವರ್ ಆಫ್ ದಿ ವೇವ್ ಲೆಂತ್ ಲ್ಯಾಂಡಾ. ಓಕೆ, ದಟ್ ಈಸ್ IS ಇಸ್ ಪ್ರಪೋರ್ಷನಲ್ ಟು 1/λ ಟು ದಿ ಪವರ್ ಆಫ್ 4. ಸೊ ರ್ಯಾಲಿ ಫೌಂಡ್ ಔಟ್ ದಟ್ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ಡ್ ರೇಡಿಯೇಷನ್ IS is inversely proportional to the fourth power of so the wavelength of the so radiation that is actually undergoing so scattering. Andre ee particular formula prakara lambda value kadame adashtu IS tumbane jaasti irutte anta artha. Bari lambda alla illi nodi lambda 1/λ to the power of 4 anta ide. Lambda to the power of 4 irudrinda lambda enaru kadame aitu antandre so IS ಎಷ್ಟು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಈ ಪವರ್ ಫೋರ್ ಇರುತ್ತೆ. ಓಕೆ, ಸೊ ಅದ್ಮೇಲೆ ಲ್ಯಾಂಡಾ ಕಡಿಮೆ ಆಯ್ತು ಅಂತಂದ್ರೆ IS ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಲ್ಯಾಂಡಾ ಜಾಸ್ತಿ ಆಯ್ತು ಅಂತಂದ್ರೆ IS ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ನಿಮ್ಗಾಗ್ಲೇ ನಾ ಹೇಳಿದೆ ಸೊ ಟಿಂಡಲ್ ಸ್ಕ್ಯಾಟರಿಂಗ್ ಅಲ್ಲಿ ಟಿಂಡಲ್ ಸ್ಕ್ಯಾಟರಿಂಗ್ ಅಲ್ಲಿ ಆಗೋ ತರನೇ ಸ್ವಲ್ಪ ಎಫೆಕ್ಟ್ ಇಲ್ಲೂ ಕೂಡ ಆಗುತ್ತೆ. ಸೊ ವೈಟ್ ಲೈಟ್ ನ ನೀವು ಯಾವ್ದೋ ಮೀಡಿಯಂ ಮೂಲಕ ಪಾಸ್ ಮಾಡ್ತಾ ಇದ್ದೀರಾ, ವೈಟ್ ಲೈಟ್ ನ ಯಾವ್ದೋ ಮೀಡಿಯಂ ಮೂಲಕ ಪಾಸ್ ಮಾಡ್ತಿದ್ದಾಗ ಅದು ಸ್ಕ್ಯಾಟರಿಂಗ್ ಆಗುತ್ತೆ, ರ್ಯಾಲಿ ಸ್ಕ್ಯಾಟರಿಂಗ್ ಆಗುತ್ತೆ ಅಂತ ತಗೋಣ. ಯಾಕಂದ್ರೆ ಆ ಪಾರ್ಟಿಕಲ್ಸ್ ಆಫ್ ದ ಮೀಡಿಯಮ್ ಸ್ಮಾಲ್ ಸೈಜ್ ಪಾರ್ಟಿಕಲ್ಸ್ ಅಂತ ತಗೋಣ, ಸ್ಕ್ಯಾಟರ್ ಆಗುತ್ತೆ. ಸ್ಕ್ಯಾಟರ್ ಆದಾಗ ವೈಟ್ ಲೈಟ್ ಅಲ್ಲಿ ನೀವು ಪಾಸ್ ಮಾಡ್ತಿರೋದು ವಿಬ್ಗಯರ್ ಅಂತ, ಅಂದ್ರೆ 7 ಡಿಫ್ರೆಂಟ್ ಕಲರ್ಸ್ ಇದ್ದೇ ಇರುತ್ತೆ ವೈಟ್ ಲೈಟ್ ಒಳಗಡೆ. ಆಗ್ಲೇ ಹೇಳಿದೆ ಸೊ ಒಂದನ್ನ ರೆಡ್ ಸೈಡ್ ಅಂತ ತಗೋಬಹುದು, ಇನ್ನೊಂದು ವೈಲೆಟ್ ಬರುತ್ತೆ, ವೈಲೆಟ್ ಅನ್ನ ಬ್ಲೂ ಸೈಡ್ ಅಂತ ತಗೋಣ. ಒಂದು ಎಕ್ಸ್ಟ್ರೀಮ್ ಸೈಡ್ ಬ್ಲೂ ಸೈಡ್ ಇರುತ್ತೆ, ಇನ್ನೊಂದು ಎಕ್ಸ್ಟ್ರೀಮ್ ಸೈಡ್ ರೆಡ್ ಸೈಡ್ ಇರುತ್ತೆ. ರೆಡ್ ಗೆ ವೇವ್ ಲೆಂತ್ ಜಾಸ್ತಿ, ಬ್ಲೂಗೆ ವೇವ್ ಲೆಂತ್ ಕಡಿಮೆ. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಪ್ರಕಾರ ಬ್ಲೂಗೆ ವೇವ್ ಲೆಂತ್ ಕಡಿಮೆ ಇರೋದ್ರಿಂದ, ಲ್ಯಾಂಬ್ಡಾ ಕಡಿಮೆ ಇರೋದ್ರಿಂದ IS ಜಾಸ್ತಿ ಇರುತ್ತೆ. IS ಯಾವ್ದಕ್ ಜಾಸ್ತಿ ಇರುತ್ತೆ, ಬ್ಲೂ ಕಲರ್ ಸೈಡ್ ಗೆ ಜಾಸ್ತಿ ಇರುತ್ತೆ. ಯಾವ್ದು ಕಂಪೇರ್ ಮಾಡಿದ್ರೆ ರೆಡ್ ಕಲರ್ ಸೈಡ್ ಕಂಪೇರ್ ಮಾಡಿದ್ರೆ, ಯಾಕೆಂತಂದ್ರೆ ಸೊ ಬ್ಲೂ ಕಲರ್ ಸೈಡ್ ಗೆ ಲ್ಯಾಂಬ್ಡಾ ತುಂಬಾ ಕಡಿಮೆ ಇದೆ ರೆಡ್ ಸೈಡ್ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಇಂಟೆನ್ಸಿಟಿ ಆಫ್ ದ ಸ್ಕ್ಯಾಟರ್ ಇದ ರೇಡಿಯೇಷನ್ ಇಫ್ ಯು ಅಬ್ಸರ್ವ್ ಇಫ್ ಒನ್ ಅಬ್ಸರ್ವ್ಸ್ ಓಕೆ ಸೊ ಸ್ಕ್ಯಾಟರ್ಡ್ ರೇಡಿಯೇಷನ್ ದೆನ್ ಅಮಾಂಗ್ ದ ಸ್ಕ್ಯಾಟರ್ಡ್ ರೇಡಿಯೇಷನ್ ಬ್ಲೂ ಕಲರ್ ಲೈಟ್ ಪ್ರಿಡಾಮಿನೇಟ್ಸ್ ಓವರ್ ರೆಡ್ ಕಲರ್ ಲೈಟ್ ಆಸ್ ಪರ್ ದಿಸ್ ಪರ್ಟಿಕ್ಯುಲರ್ ಫಾರ್ಮುಲಾ. According to this formula, intensity of the scattered light must be more for blue side than compared to the red side, because blue side has a lesser wavelength than compared to the red side. So therefore we can conclude that so blue colored light undergoes scattering to the maximum extent compared to the red side. So therefore among the scattered light, it's the blue light which predominates than compared to the red light. Okay, gotagtidiya? Okay, so the first well-known example for Rayleigh scattering is appearance of the blue color of the sky. Okay, ಆಕಾಶದಲ್ಲಿ ಮೋಡಗಳು ಇಲ್ದಿದ್ದಾಗ ನೀವು ಕತ್ತೆತ್ತು ನೋಡಿದ್ರೆ ಬೆಳಗಿನ ಹೊತ್ತು ಆಕಾಶ ನೀಲಿಯಾಗಿ ಕಾಣುತ್ತೆ. ಕಲರ್ ಆಫ್ ದ ಸ್ಕೈ ಈಸ್ ಬ್ಲೂ. ಓಕೆ, ವೈ ಕಲರ್ ಆಫ್ ದ ಸ್ಕೈ ಇಸ್ ಬ್ಲೂ, ವೈ ಇಟ್ ಇಸ್ ನಾಟ್ ರೆಡ್, ವೈ ಇಟ್ ಇಸ್ ನಾಟ್ ಗ್ರೀನ್? ಬಿಕಾಸ್ all because of Rayleigh scattering. It is possible to give the explanation for the blue color of the sky based on the Rayleigh scattering. Okay, so light coming from the sun passes through the earth's atmosphere. Naavu bhoomi olagade kootidive, suryaninda light bartha ide, suryaninda bartirudu light white light anta treat madana, bere bere ella radio waves ella ide, sadhika tara kalisukobidi white light, visible light matha tara kalisukona. Visible light antandre white light, white light namma kannige reach agodakkinta munche earth's atmosphere mulaka pass aag barbeku. ಅರ್ಥ್ ಅಟ್ಮಾಸ್ಫಿಯರ್ ಮೂಲಕ ಪಾಸ್ ಆಗಿ ಬರ್ಬೇಕಾದ್ರೆ ಪ್ಲೀಸ್ ರಿಮೆಂಬರ್ ಇನ್ ದಿ ಅರ್ಥ್ ಅಟ್ಮಾಸ್ಫಿಯರ್ ದೇರ್ ಆರ್ ಬಿಲಿಯನ್ಸ್ ಆಫ್ 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 ಸ್ಮಾಲ್ ಸೈಜ್ಡ್ ಪಾರ್ಟಿಕಲ್ಸ್. ಅಂಡ್ ದೀಸ್ ಬಿಲಿಯನ್ಸ್ ಆಫ್ ಸ್ಮಾಲ್ ಸೈಜ್ಡ್ ಪಾರ್ಟಿಕಲ್ಸ್ ಆರ್ ಆಕ್ಚುಲಿ ವೆರಿ ದೇರ್ ಸೈಜ್ ಇಸ್ ಸೋ ಸ್ಮಾಲ್ ದಟ್ ದೇರ್ ಸೈಜ್ ಇಸ್ ಆಕ್ಚುಲಿ ಕಂಪೇರಬಲ್ ಅಂತ ವೇರ್ ಆಫ್ ದ ಇನ್ಸಿಡೆಂಟ್ ಲೈಟ್. ಸೊ ದೇರ್ಫೋರ್ ವೆನ್ ಎವರ್ ವೈಟ್ ಲೈಟ್ ಕಮಿಂಗ್ ಫ್ರಮ್ ದ ಸನ್ ಪ್ರಾಸೆಸ್ ಟು ದಿ ಅರ್ಥ್ ಅಟ್ಮಾಸ್ಫಿಯರ್, ಸೊ ದ ಪಾರ್ಟಿಕಲ್ಸ್ ಅಥವಾ ದ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಅರ್ಥ್ ಅಟ್ಮಾಸ್ಫಿಯರ್ they actually make the light to undergo Rayleigh scattering. So bhoomi moolaka pass aagi nama kannige barodukkinta munche aa bartira light inna white light inna earth's atmosphere alli iru sanna sanna molecules matte particles scatter madutte. Ya tara scatter madutte antandre Rayleigh type of scattering agutte. And I have already told according to Rayleigh scattering IS is proportional to 1/λ to the power of 4.
alva is is proportional to 1 by lambda to the power of 4. Again, the same reason, so lambda is lesser for blue side than compared to the red side, so therefore, so shorter wavelength, that is blue side, blue wavelength, that's for blue color, shorter wavelengths are scattered more strongly than the longer wavelengths. Andre ಅರ್ಥ ಮೂಲಕ ಪಾಸ್ ಆಗ್ತಿರ್ಬೇಕಾದ್ರೆ ಲೈಟ್ ಸ್ಕ್ಯಾಟರ್ ಆಗುತ್ತೆ, ಆ ಸ್ಕ್ಯಾಟರ್ ಆಗಿರೋ ರೇಡಿಯೇಷನ್ ನಲ್ಲಿ ಬ್ಲೂ ಕಲರ್ಡ್ ಲೈಟ್ ಜಾಸ್ತಿ ಫಿಲ್ ಆಗಿರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ ರೆಡ್ ಕಲಿಯರ್ ಕಂಪೇರ್ ಮಾಡಿದ್ರೆ. ಸೊ ದೇರ್ ಫೋರ್ ದಿಸ್ ಸ್ಕ್ಯಾಟರಿಂಗ್ ಇಸ್ ಆಕ್ಚುಲಿ ರೆಸ್ಪಾನ್ಸಿಬಲ್ ಫಾರ್ ದ ಸೊ ಬ್ಲೂ ಕಲರ್ ಆಫ್ ದ ಸ್ಕೈ. ನೀವು ಆಕಾಶ ನೋಡ್ತಾ ಇರ್ತೀರಾ ಬೆಳಗಿನ ಹೊತ್ತು, ಮೋಡಗಳಿಲ್ಲ ಅಂತ ಅನ್ಕೋಣ, ಅವಾಗ ನೀವು ಸೂರ್ಯ ಇರೋ ಡೈರೆಕ್ಷನ್ ಬಿಟ್ಟು ಬೇರೆ ಕಡೆ ಎಲ್ಲ ನೋಡಿದ್ರೆ ಅಲ್ಲಿ ಸೊ ಬ್ಲೂ ಕಲರ್ ಕಾಣುತ್ತೆ. ಯಾಕೆಂತಂದ್ರೆ ಸೂರ್ಯ ಇಲ್ದಿರೋ ಡೈರೆಕ್ಷನ್ ನಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಮ ಕಣ್ಣಿಗೆ ರೀಚ್ ಆಗೋದು ಡೈರೆಕ್ಟ್ ಸನ್ ಲೈಟ್ ಅಲ್ಲ. ಇಫ್ ಯು ಲುಕ್ ಇನ್ ಟು ದ ಸನ್, ಯು ವಿಲ್ ಬಿ ಏಬಲ್ ಟು ರಿಸೀವ್ ದ ಡೈರೆಕ್ಟ್ ಸನ್ ಲೈಟ್. ಓಕೆ, ನೋ ಒನ್ ಹ್ಯಾಸ್ ಟು ಡು ಲುಕ್ ಇನ್ ಟು ದ ಸನ್. ಯಾರು ಕೂಡ ಸೂರ್ಯನ ಬರಿ ಕಣ್ಣಲ್ಲಿ ನೋಡಕ್ಕಾಗಲ್ಲ, ನೋಡಲು ಬೇಡಿ. ಬಟ್ ನೀವು ಸನ್ ನ ಡೈರೆಕ್ಟ್ ಆಗಿ ನೋಡಿದ್ರೆ ನಿಮ್ಮ ಕಣ್ಣಿಗೆ ರೀಚ್ ಆಗೋದು ಸನ್ ಇಂದ ಬರ್ತಿರೋ ಡೈರೆಕ್ಟ್ ರೇಡಿಯೇಷನ್. ನೀವು ಸನ್ ಬಿಟ್ಟು ಆಕಾಶದ ಕಡೆ ಬೇರೆ ಯಾವುದೇ ಡೈರೆಕ್ಷನ್ ನಲ್ಲಿ ನೋಡ್ತಾ ಇರ್ತೀರಿ ನೀವು, ಸೊ ವಾಟ್ ಎವರ್ ದ ಲೈಟ್ ದಟ್ ಯುವರ್ ಐ ರಿಸೀವ್ಸ್ ಇಸ್ ನಾಟ್ ದಿ ಡೈರೆಕ್ಟ್ ಸನ್ ಲೈಟ್, ಇಟ್ ಇಸ್ ದಿ ಸ್ಕ್ಯಾಟರ್ಡ್ ಲೈಟ್. ಸೂರ್ಯ ಇರೋ ದಿಕ್ಕು ಬಿಟ್ಟು ಆಕಾಶದಲ್ಲಿ ನೀವು ಯಾವ ಕಡೆ ಕಣ್ಣಾಯಿಸಿದ್ರು ಕೂಡ ನಿಮ್ಮ ಕಣ್ಣಿಗೆ ಕಾಣಿಸೋದು ಡೈರೆಕ್ಟ್ ಅಲ್ಲ ಸನ್ ಲೈಟ್ ಅಲ್ಲ, ಸ್ಕ್ಯಾಟರ್ಡ್ ಸನ್ ಲೈಟ್. ಸ್ಕ್ಯಾಟರ್ಡ್ ಸನ್ ಲೈಟ್ ಅಂದ್ರೆ ಲೈಟ್ ಸ್ಕ್ಯಾಟರ್ಡ್ ಆಗ್ತಾ ಇದೆ ಅಂತ. ಎಲ್ಲಿ ಸ್ಕ್ಯಾಟರ್ ಆಗ್ತಿದೆ? ಅರ್ಥ್ ಅಟ್ಮಾಸ್ಫಿಯರ್ ಮೂಲಕ ಸ್ಕ್ಯಾಟರ್ ಆಗ್ತಾ ಇದೆ. ಅರ್ಥ್ ಅಟ್ಮಾಸ್ಫಿಯರ್ ಮೂಲಕ ಸ್ಕ್ಯಾಟರ್ ಆಗ್ತಿದೆ ಅಂತಂದ್ರೆ ಅದು ರ್ಯಾಲಿ ಟೈಪ್ ಸ್ಕ್ಯಾಟರಿಂಗ್ ನ ಫಾಲೋ ಮಾಡ್ತಾ ಇದೆ. ರ್ಯಾಲಿ ಟೈಪ್ ಆಫ್ ಸ್ಕ್ಯಾಟರಿಂಗ್ ನ ಫಾಲೋ ಮಾಡ್ತಾ ಇದ್ರೆ ಸೊ ಆ ಸ್ಕ್ಯಾಟರ್ಡ್ ಲೈಟ್ ಒಳಗಡೆ ಬ್ಲೂ ಕಲರ್ ಲೈಟ್ ಜಾಸ್ತಿ ಇರುತ್ತೆ ಯಾವ್ದು ಕಂಪೇರ್ ಮಾಡಿದ್ರೆ ರೆಡ್ ಕಲರ್ ಲೈಟ್ ಗೆ. ಹಾಗಾಗಿ ಯಾವ ಡೈರೆಕ್ಷನ್ ನಲ್ಲಿ ನೀವು ಅಬ್ಸರ್ವ್ ಮಾಡ್ತಿರೋ ನಿಮ್ಮ ಕಣ್ಣು ಬ್ಲೂ ಕಲರ್ ಲೈಟ್ ನ ಜಾಸ್ತಿ ರಿಸೀವ್ ಮಾಡ್ಕೊಳುತ್ತೆ, ಹಾಗಾಗಿ ಆ ಪರ್ಟಿಕ್ಯುಲರ್ ಡೈರೆಕ್ಷನ್ ಬ್ಲೂ ಕಲರ್ ಆಗಿ ಕಾಣುತ್ತೆ. ಸೊ ದಟ್ಸ್ ವೈ ದ ಸಿಂಪಲ್ ರೀಸನ್ ಯು ವುಡ್ ಬಿ ಏಬಲ್ ಟು ಸಿ ದ ಬ್ಲೂ ಕಲರ್ ಆಫ್ ದ ಸ್ಕೈ, ಐ ಮೀನ್ ಬ್ಲೂ ಕಲರ್ ಆಫ್ ದ ಸ್ಕೈ. ಸೊ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದಿ ಸೊ ದ ಸನ್ ಲೈಟ್. So after passing through the atmosphere, actually undergoes Rayleigh scattering, and in the scattered so radiation, blue color predominates. So therefore, the color of the sky appears blue. Okay, na? Using the same Rayleigh scattering, it is possible to explain so the reddish appearance of the sun during sunset or sunrise. So ಬೆಳಗಿನ ಹೊತ್ತು ಸೂರ್ಯ ಹುಟ್ಟಬೇಕಾದ್ರೆ ಮತ್ತೆ ಸೂರ್ಯ ಸಂಜೆ ಹೊತ್ತು ಸೂರ್ಯ ಮುಳುಗಬೇಕಾದ್ರೆ ಸೊ ನೀವು ಸನ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಸನ್ ಸಮಥಿಂಗ್ ಲೈಕ್ ಸ್ವಲ್ಪ ಕೆಂಪು ಕಾಣಿಸ್ತಾನೆ, ಅದು ಕೆಂಪಲ್ಲ ಎಕ್ಸಾಕ್ಟ್ಲಿ ಕೆಂಪು ಮತ್ತೆ ಆರೆಂಜ್ ಎಲ್ಲ ಮಿಕ್ಸ್ ಆಗಿರುತ್ತೆ, ಕೆಂಪು ಅಂತ ಇಟ್ಕೊಂಡ ರೆಡ್ ಆಗಿ ಕಾಣುತ್ತೆ. ಸೊ ಸನ್ ಅಪಿಯರ್ಸ್ ರೆಡ್ ಡ್ಯೂರಿಂಗ್ ಸನ್ಸೆಟ್ ಆರ್ ಸನ್ರೈಸ್, ಸೂರ್ಯ ಹುಟ್ಟಬೇಕಾದ್ರೆ ಅಥವಾ ಮುಳುಗಬೇಕಾದ್ರೆ ಸೊ ಸ್ವಲ್ಪ ಕೆಂಪುಗೆ ಅಥವಾ ಆರೆಂಜ್ ಕಲರ್ ಆಗಿ ಕಾಣಿಸುತ್ತೆ. ಅದೇ ನೀವು ಮಧ್ಯಾಹ್ನ 12 ಗಂಟೆ ಸೂರ್ಯನ ನೋಡಿ, ಮಧ್ಯಾಹ್ನ 12 ಗಂಟೆ ಸೂರ್ಯನ ನೋಡಿದಾಗ ಅದು ಕೆಂಪ ಕಾಣಿಸ್ಕೊಳ್ಳಲ್ಲ, ಅದು ವೈಟ್ ಆಗಿ ಕಾಣಿಸ್ಕೊಳುತ್ತೆ. ಯಾಕೆ ಬೆಳಗ್ಗೆ ಹೊತ್ತು ಮಾತ್ರ ಮತ್ತೆ ಸಂಜೆ ಹೊತ್ತು ಮಾತ್ರ ಮುಳುಗ್ಬೇಕಾದ್ರೆ ಮತ್ತೆ ಬಿಟ್ಬೇಕಾದ್ರೆ ಯಾಕೆ ರೆಡ್ಡಿಶ್ ಅಪಿಯರೆನ್ಸ್ ಇದೆ ಅಂತಂದ್ರೆ ಇಟ್ ಇಸ್ ಅಗೈನ್ ಇಟ್ ಇಸ್ ಪಾಸಿಬಲ್ ಟು ಎಕ್ಸ್ಪ್ಲೈನ್ ಸೊ ಯೂಸಿಂಗ್ ರ್ಯಾಲಿ ಸ್ಕ್ಯಾಟರಿಂಗ್. ಓಕೆ, ಇಫ್ ಯು ಲುಕ್ ಇನ್ ಟು ದ ಇಫ್ ಯು ಲುಕ್ ಅಟ್ ದ ಸನ್ ಇಫ್ ಯು ಲುಕ್ ಅಟ್ ದ ಸನ್ ಡ್ಯೂರಿಂಗ್ ಮಾರ್ನಿಂಗ್ ಆರ್ ಈವ್ನಿಂಗ್ ದೆನ್ ಕಲರ್ ಅಪಿಯರ್ಸ್ ರೆಡ್. ಓಕೆ, ಅಂಡ್ ವೆನ್ ಯು ಆರ್ ಲುಕಿಂಗ್ ಅಟ್ ದ ಸನ್ ಡ್ಯೂರಿಂಗ್ ಮಾರ್ನಿಂಗ್ ಆರ್ ಈವ್ನಿಂಗ್ ಸನ್ಸೆಟ್ ಆರ್ ಸನ್ ಟೈಮ್ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಯುವರ್ ಐಸ್ ವಿಲ್ ಬಿ ರಿಸೀವಿಂಗ್ ಡೈರೆಕ್ಟ್ ಲೈಟ್. ಸೂರ್ಯ ಕೆಂಪು ಕಾಣಿಸ್ಬೇಕು ಅಂತಂದ್ರೆ ನೀವು ಸೂರ್ಯನೇ ನೋಡ್ಬೇಕು, ನೀವು ಸೂರ್ಯನ್ ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲ ನೋಡಿದ್ರೆ ಬ್ಲೂ ಕಲರ್ ಸ್ಕೈ ಕಾಣಿಸುತ್ತೆ, ಸ್ಕೈ ಬ್ಲೂ ಕಲರ್ ಆಗ್ಲೇ ಹೇಳಿದ್ನೆ. ಬಟ್ ನೀವು ಸೂರ್ಯನ ನೋಡಿದ್ರೆ ಅವ್ನ್ ಕೆಂಪು ಕಾಣಿಸ್ಬೇಕು ಅಂದ್ರೆ ಸೂರ್ಯನೇ ನೋಡ್ಬೇಕು. ಇಫ್ ಯು ಆರ್ ಲುಕಿಂಗ್ ಸೊ ಇನ್ ಟು ದ ಸನ್ ದೆನ್ ಯುವರ್ ಐಸ್ ವಿಲ್ ಬಿ ರಿಸೀವಿಂಗ್ ಡೈರೆಕ್ಟ್ ರೇಸ್, ನಾಟ್ ದ ಸ್ಕ್ಯಾಟರ್ಡ್ ರೇಸ್. ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ವೆನ್ ಸಂಬಡಿ ಲುಕ್ಸ್ ಇನ್ ಟು ದ ಸನ್ ಡ್ಯೂರಿಂಗ್ ಸನ್ಸೆಟ್ ಆರ್ ಸನ್ರೈಸ್, ದಟ್ ಪರ್ಸನ್ ವುಡ್ ಬಿ ರಿಸೀವಿಂಗ್ ಡೈರೆಕ್ಟ್ ಲೈಟ್ ಕಮಿಂಗ್ ಫ್ರಮ್ ದ ಸನ್. ಸೊ ದೇರ್ ಫೋರ್ ಅಮಂಗ್ ದ ಡೈರೆಕ್ಟ್ ಲೈಟ್, ಸೊ ಪ್ಲೀಸ್ ರಿಮೆಂಬರ್ ಅಮಂಗ್ ದ ಡೈರೆಕ್ಟ್ ಲೈಟ್ ರೆಡ್ ಕಲರ್ ಪ್ರಿಡಾಮಿನೇಟ್ಸ್ ದೆನ್ ಕಂಪೇರ್ಡ್ ಟು ಬ್ಲೂ ಲೈಟ್. ಬಿಕಾಸ್ ಬ್ಲೂ ಕಲರ್ ಲೈಟ್ ಎಲ್ಲ ಸ್ಕ್ಯಾಟರ್ ಆಗಿ ಹೊರಟೋಗ್ಬಿಡುತ್ತೆ. ಬ್ಲೂ ಕಲರ್ ಲೈಟ್ ಎಲ್ಲಾದ್ರೂ ಸ್ಕ್ಯಾಟರ್ ಆಗಿ ಹೊರಟೋದ್ಮೇಲೆ ನೀವು ವಾಟ್ ಎವರ್ ಯು ಆರ್ ರಿಸೀವಿಂಗ್ ಇಸ್ ನಾಟ್ ಸ್ಕ್ಯಾಟರ್ಡ್ ಲೈಟ್, ಇಟ್ ಇಸ್ ದ ಡೈರೆಕ್ಟ್ ಲೈಟ್. ಹಾಗಾಗಿ ಡೈರೆಕ್ಟ್ ಲೈಟ್ ಅಂತಂದ್ರೆ ಸೂರ್ಯನಿಂದ ಬರ್ತಿರೋ ಡೈರೆಕ್ಟ್ ಲೈಟ್, ಅದು ಸ್ಕ್ಯಾಟರ್ ಆಗಿಲ್ದಲೆ ಇರೋ ರೇಡಿಯೇಷನ್. ಅದು ಸ್ಕ್ಯಾಟರ್ ಆಗಿಲ್ಲ ಅಂತಂದ್ರೆ ಅದರೊಳಗಡೆ ರೆಡ್ ಕಲರ್ ಕಂಪೋನೆಂಟ್ ಜಾಸ್ತಿ ಇರುತ್ತೆ ಬ್ಲೂ ಕಲರ್ ಸೈಡ್ ಕಂಪೇರ್ ಮಾಡುತ್ತೆ, ಯಾಕಂದ್ರೆ ಬ್ಲೂ ಕಲರ್ ಸೈಡ್ ಅಲ್ಲಿ ಅದು ಜಾಸ್ತಿ ಸ್ಕ್ಯಾಟರಿಂಗ್ ಆಗಿ ಬೇರೆ ಕಡೆ ಹೊರಟೋಗುತ್ತೆ. ಸೊ ದೇರ್ ಫೋರ್ ಸೊ ವಾಟ್ ಎವರ್ ದ ರೇಡಿಯೇಷನ್ ದಟ್ ಯು ಆರ್ ರಿಸೀವಿಂಗ್ ವೆನ್ ಯು ಲುಕ್ ಇನ್ ಟು ದ ಸನ್ ಡೈರೆಕ್ಟ್ಲಿ, ಸೊ ರೆಡ್ ಕಲರ್ ಆಕ್ಚುಲಿ ಪ್ರಿಡಾಮಿನೇಟ್ಸ್ ಕಂಪೇರ್ ಟು ದ ಬ್ಲೂ ಕಲರ್. ಸೊ ದೇರ್ ಫೋರ್ ಸೂರ್ಯ ಬೆಳಗ್ಗೆ ಹೊತ್ತು ಅಥವಾ ಸಂಜೆ ಹೊತ್ತು ಹುಟ್ಟೋ ಸಮಯದಲ್ಲಿ ಅಥವಾ ಮುಳುಗೋ ಸಮಯದಲ್ಲಿ ಏನಾಗುತ್ತೆ, ಕೆಂಪು ಕಾಣಿಸ್ತಾರೆ. ಕೆಂಪು ಕಾಣಿಸ್ತಿದ್ರೆ ಅಂತಂದ್ರೆ ಸೂರ್ಯನಿಂದ ಬರ್ತಿರೋ ರೇಡಿಯೇಷನ್ ಒಳಗಡೆ ಸೊ ಅನ್ಸ್ಕ್ಯಾಟರ್ಡ್ ರೇಡಿಯೇಷನ್ ಜಾಸ್ತಿ ಇರುತ್ತೆ.
ಅನ್ಸ್ಕ್ಯಾಟರ್ಡ್ ರೇಡಿಯೇಷನ್ ಅಂತಂದ್ರೆ ಕಡಿಮೆ ಸ್ಕ್ಯಾಟರ್ ಆಗೋದು. ಕಡಿಮೆ ಸ್ಕ್ಯಾಟರ್ ಆಗೋದು ಅಂತಂದ್ರೆ ರೆಡ್ ಕಲರ್ ಲೈಟ್. ಯಾಕಂದ್ರೆ ಅಗೇನ್ ಅಕಾರ್ಡಿಂಗ್ ಟು ದ ಸೇಮ್ ಎಕ್ಸ್ಪ್ರೆಷನ್ ಟು ದ ಪವರ್ 4, ಬ್ಲೂ ಸೈಡ್ ಅಂಡರ್ ಗೋಸ್ ಸ್ಕ್ಯಾಟರ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್, ರೆಡ್ ಅಂಡರ್ ಗೋಸ್ ಸ್ಕ್ಯಾಟರ್ ಟು ದ ಲೆಸರ್ ಎಕ್ಸ್ಟೆಂಟ್. ಸಿನ್ಸ್ ರೆಡ್ ಕಲರ್ ಸೈಡ್ ಅಂಡರ್ ಗೋಸ್ ಸ್ಕ್ಯಾಟರ್ ಟು ದ ಲೆಸರ್ ಎಕ್ಸ್ಟೆಂಟ್, ಸೊ ದೇರ್ ಫಾರ್ ವೆನ್ ಸಂಬಡಿ ಲುಕ್ಸ್ ಇನ್ ಟು ದ ಸನ್, ಸೊ ದಟ್ ಪರ್ಸನ್ ವುಡ್ ಬಿ ರಿಸೀವಿಂಗ್ ಡೈರೆಕ್ಟ್ ಲೈಟ್. ಅಂಡ್ ಅಮಂಗ್ ದ ಡೈರೆಕ್ಟ್ ಲೈಟ್ ಇಟ್ ಇಸ್ ದಿ ಅನ್ಸ್ಕ್ಯಾಟರ್ಡ್ ದ ರೆಡ್ ಲೈಟ್ ಡಾಮಿನೇಟ್ಸ್, ಸೊ ದೇರ್ ಫಾರ್ ದ ಕಲರ್ ಆಫ್ ದ ಸನ್ ಅಪಿಯರ್ಸ್. ಸೊ ರೆಡ್ ಆರ್ ಆರೆಂಜ್ ವಾಟ್ ಎವರ್ ಯು ವಾಂಟ್ ಟು ಕಾಲ್, ಓಕೆ, ಡ್ಯೂರಿಂಗ್ ಸನ್ಸೆಟ್ ಆರ್ ಸನ್ರೈಸ್. We need to discuss a third type of scattering, that is what we call as Raman scattering. I have already mentioned this Raman scattering was observed by our Indian physicist Sir C.V. Raman long back in the year 1928. Okay, and he was also awarded with Nobel Prize for the discovery of this new phenomenon, maybe 1929 or 1930. Okay, I don't exactly remember, whatever it is. Okay, this fellow C.V. Raman found that, so whenever light is passed, whenever a monochromatic beam of light, remember this is a monochromatic beam of light, monochromatic beam of light means we are strictly passing one single color in a radiation, we are not passing white light. White light is not monochromatic, it is actually polychromatic. Okay, in order to observe Raman effect, one has to pass so single frequency component radiation light or single wavelength light. Single wavelength iro light anna ಸಿಂಗಲ್ ಫ್ರೀಕ್ವೆನ್ಸಿ ಇರೋ ಲೈಟ್ ಅನ್ನ ಪಾಸ್ ಮಾಡಬೇಕು. ಸಿಂಗಲ್ ವೇವ್ಲೆಂತ್ ಅಥವಾ ಸಿಂಗಲ್ ಫ್ರೀಕ್ವೆನ್ಸಿ ಇರೋ ಲೈಟ್ ಅನ್ನ ನಾವು ಮೊನೋಕ್ರೊಮ್ಯಾಟಿಕ್ ಲೈಟ್ ಅಂತ ಕರಿತೀವಿ. ಓಕೆ, ಟಿಂಡಲ್ ಸ್ಕ್ಯಾಟರಿಂಗ್ ಮತ್ತೆ ರ್ಯಾಲಿ ಸ್ಕ್ಯಾಟರಿಂಗ್ ಅಲ್ಲಿ ವೈಟ್ ಲೈಟ್ ಪಾಲಿಕ್ರೊಮ್ಯಾಟಿಕ್ ನ ಪಾಸ್ ಮಾಡ್ತೀವಿ. ಬಟ್ ರಾಮನ್ ಎಫೆಕ್ಟ್ ನ ನೀವು ವೈಟ್ ಲೈಟ್ ಪಾಸ್ ಮಾಡಿ ಅಬ್ಸರ್ವ್ ಮಾಡಕ್ ಆಗಲ್ಲ, ಯು ಹ್ಯಾವ್ ಟು ಪಾಸ್ ಮೊನೋಕ್ರೊಮ್ಯಾಟಿಕ್ ಲೈಟ್. ಓಕೆ, ಸೊ ರಾಮನ್ ಅಬ್ಸರ್ವ್ಡ್ ದಟ್ ಇನ್ 1928. ಬಟ್ ಎ ಬೀಮ್ ಆಫ್ ಮೊನೋಕ್ರೊಮ್ಯಾಟಿಕ್ ಲೈಟ್ ಈಸ್ ಪಾಸ್ಡ್ ಥ್ರೂ ಸರ್ಟನ್ ಆರ್ಗ್ಯಾನಿಕ್ ಲಿಕ್ವಿಡ್ಸ್. ಓಕೆ, ಸೊ ಬೆನ್ಸಿನ್, ಟಾಲ್ವಿನ್, ಎಕ್ಸೆಟ್ರಾ ಎಕ್ಸೆಟ್ರಾ. These liquids are called Raman liquids because they exhibit the phenomenon of so Raman effect. Okay, he observed that whenever so a monochromatic light is passed through liquids like benzene and toluene, okay, so the light undergoes scattering, and if one observes carefully the scattered light, so then the scattered light was found to contain other frequencies in addition to the frequency of the incident light. So this phenomenon is what we call it as Raman effect. Now please observe here. So I told Rayleigh scattering is an example for elastic scattering because upon scattering there is no change in frequency, there is no change in wavelength. Whereas Raman scattering is not an elastic scattering, it is actually an inelastic scattering. Rayleigh scattering is elastic scattering, Raman scattering is inelastic scattering. Why this is called inelastic scattering? It is because although we are passing so radiation of single frequency, monochromatic means radiation of particular wavelength or particular frequency, although we are passing radiation of particular frequency, so the scattered light actually contains other frequencies in addition to the frequency of incident light. Now we have one particular frequency of radiation na pass maanta idivi Raman effect ge, Raman effect na observe maadbeku antandre. ಆದ್ರೆ ರಾಮನ್ ಸ್ಕ್ಯಾಟರಿಂಗ್ ಆಗಿ ಬರೋ ಲೈಟ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಆ ಒರಿಜಿನಲ್ ಫ್ರೀಕ್ವೆನ್ಸಿ ಏನಿದೆಯೋ ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸ್ಟ್ರಾ ಕಂಪೋನೆಂಟ್ ಅಥವಾ ಬೇರೆ ಬೇರೆ ಎಕ್ಸ್ಟ್ರಾ ಫ್ರೀಕ್ವೆನ್ಸಿ ಇರೋ ಹೊಸ ಹೊಸ ಸ್ಪೆಕ್ಟ್ರೈನ್ಸ್ ಎಲ್ಲ ಬಂದ್ಬಿಡುತ್ತಿಲ್ಲಿ. ಸೊ ದಟ್ಸ್ ವೈ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್. ಓಕೆ, ಯು ಬಿ ಕೇರ್ಫುಲ್. ಸೊ ಹಿಯರ್, ಸೊ ಇನ್ ದ ಕೇಸ್ ಆಫ್ ರ್ಯಾಲಿ ಸ್ಕ್ಯಾಟರಿಂಗ್, ಅಪಾನ್ ಸ್ಕ್ಯಾಟರಿಂಗ್ ದರ್ ಇಸ್ ನೋ ಚೇಂಜ್ ಇನ್ ಫ್ರೀಕ್ವೆನ್ಸಿ. But here Raman scattering is inelastic scattering, it is because upon scattering definitely there is a change in frequency. We do observe several other spectral lines having frequencies greater than as well as lesser than the frequency of the incident light. Now pass maartaru yada one particular frequency spectral line, adare scattered radiation na catch maadkondo adana observe maadidre scattered radiation olagade so ಹೈಯರ್ ಫ್ರೀಕ್ವೆನ್ಸಿ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಏನಿದೆ ಅದಕ್ಕಿಂತ ಹೈಯರ್ ಫ್ರೀಕ್ವೆನ್ಸಿ ಮತ್ತೆ ಅದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಇರೋ ಹೊಸ ಹೊಸ ಸ್ಪೆಕ್ಟ್ರಲ್ ಲೆನ್ಸ್ ಮೇಲೆ ಮುಟ್ಕೊಂಡ್ಬಿಡುತ್ತೆ. ಸೊ ದಟ್ಸ್ ವೈ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್. ನೋಡಿ, ಕಂಟಿನ್ಯೂ ಮಾಡ್ತೀನಿ. ಸಿ ಹಿಯರ್, ರಾಮನ್ ಅಬ್ಸರ್ವ್ಡ್ ದಟ್ ದ ಸ್ಕ್ಯಾಟರ್ಡ್ ಲೈಟ್ ಬೈ ಅ ಸ್ಪೆಕ್ಟ್ರೋಮೀಟರ್ ಪ್ಲೇಸ್ಡ್ ಅಟ್ ರೈಟ್ ಆಂಗಲ್ಸ್ ಟು ದ ಇನ್ಸಿಡೆಂಟ್ ಲೈಟ್. ಓಕೆ, ಸೊ ಐ ಫೌಂಡ್ ದಟ್ ಇನ್ ಅಡಿಷನ್ ಟು ದ ಅನ್ಮಾಡಿಫೈಡ್ ಒರಿಜಿನಲ್ ಲೈನ್ ಇನ್ಸಿಡೆಂಟ್ ಲೈನ್, ಎ ನಂಬರ್ ಆಫ್ ನ್ಯೂ ಲೈನ್ಸ್ ವರ್ ಆಲ್ಸೋ ಪ್ರೆಸೆಂಟ್ ಆನ್ ಬೋತ್ ಸೈಡ್ಸ್ ಆಫ್ ದ ಮೇನ್ ಲೈನ್. So these lines are called Raman lines. So I told that there are certain extra spectral lines which are produced here, and these extra spectral lines are actually situated on both sides of the original line, on the high frequency side as well as on the low frequency side.
So these new spectral lengths, which are produced on both sides, high frequency side and low frequency side of the original line, incident line. So these lines are called Raman lines. Okay. So light scattered from the molecules of the scattering material contains radiation not only of incident frequency, but also radiations of frequencies lesser and higher than the incident frequency. So this type of scattering is what we call it as a Raman effect. Okay. This is what we call it as Raman effect, or we also call it as Raman scattering. Okay. I have already told there are two types of spectral lines. Some of the spectral lines will be having frequency lesser than the incident one. So these spectral lines which are having frequency lesser than the incident one, they are called Stokes lines. Okay. The spectral lines which appear on the lower frequency side, lower frequency and longer wavelength. Third one, the frequency curve and wavelength just in tartha. Low frequency side at high wavelength side and third one then. So original spectral length in the low frequency at longer wavelength in the la Stokes lines in the current. Okay. And the spectral lines which appear on the other side, such that high frequency or low wavelength. Okay. High frequency or low wavelength in higher wavelength one between the chain martina. High frequency and low wavelength side of the line, original line, are called anti-Stokes lines. Okay. So there are two types of lines. Raman lines are of two types: Stokes lines and anti-Stokes lines. Stokes lines are those lines which are having frequency lesser than that of the incident spectral line. Anti-Stokes lines are those spectral lines which are having frequencies more than that of the original line, incident line. Okay, let us stick to any one thing. So frequency wavelength ಅಂತ ಎರಡನೇ ಹೇಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಫ್ರೀಕ್ವೆನ್ಸಿ ನಲ್ಲಿ ಹೇಳೋಣ. ಇನ್ಸಿಡೆಂಟ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಫ್ರೀಕ್ವೆನ್ಸಿ ಇರೋ ಸ್ಪೆಕ್ಟ್ರಲ್ ಲೈನ್ಸ್ ನ ಸ್ಟೋಕ್ಸ್ ಲೈನ್ಸ್ ಅಂತ ಕರಿತೀವಿ. ಇನ್ಸಿಡೆಂಟ್ ಫ್ರೀಕ್ವೆನ್ಸಿಗಿಂತ ಸೊ ಜಾಸ್ತಿ ಸ್ಪೆಕ್ಟ್ರಲ್ ಲೈನ್ ಐ ಮೀನ್ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತಲ್ಲ ಅವನ್ನ ಆಂಟಿ ಸ್ಟೋಕ್ಸ್ ಅಂತ ಕರಿತೀವಿ. ದಿಸ್ ಸ್ಟೋಕ್ಸ್ ಲೈನ್ಸ್ ಅಂಡ್ ಆಂಟಿ ಸ್ಟೋಕ್ಸ್ ಲೈನ್ಸ್ ಸೊ ಟುಗೆದರ್ ದೇ ಆರ್ ಆಕ್ಚುಲಿ ಕಾಲ್ಡ್ ರಾಮನ್ ಲೈನ್ಸ್. ಓಕೆ. ಸೊ ದೇರ್ ಫೋರ್ ಇನ್ ದ ಕೇಸ್ ಆಫ್ ರಾಮನ್ ಎಫೆಕ್ಟ್ ವಿ ಡೂ ಅಬ್ಸರ್ವ್ ರಾಮನ್ ಲೈನ್ಸ್ ಅಂಡ್ ರಾಮನ್ ಲೈನ್ಸ್ ಆರ್ ನಥಿಂಗ್ ಬಟ್ Stokes lines and anti-Stokes lines. Anti-Stokes lines are the spectral lines having frequencies more than that of the original frequency. Whereas the Stokes lines are the spectral lines which are having frequencies less than that of the incident frequency. Okay. So these two lines together, they are called so Raman lines. Okay. Let me tell some of the characteristic of the Raman lines. Okay. Stokes lines and anti-Stokes lines. The first characteristic property of Raman lines is that the Raman lines are symmetrically situated with respect to the original line. Okay. Andre original frequency side ge original frequency original spectral line en irutho adarra right side alle andre high frequency side alle anti stokes lines yava riti distribution agirutho same ade position alli low frequency side alli stokes lines arrange agirutte andre neevu enadru original line iro jagadalli ondu mirror idre Stokes lens ಮತ್ತೆ ಆಂಟಿ ಸ್ಟೋಕ್ಸ್ ಲೆನ್ಸ್ ಎಕ್ಸಾಕ್ಟ್ಲಿ ಮಿರರ್ ಇಮೇಜಸ್ ತರ ಕಾಣಿಸುತ್ತೆ. ಸೊ ಹಾಗಾಗಿ ವಿ ಸೇ ದಟ್ ದ ರಾಮನ್ ಲೈನ್ಸ್ ಆರ್ ಸಿಮೆಟ್ರಿಕಲಿ ಸಿಚುಯೇಟೆಡ್. ಫ್ರೀಕ್ವೆನ್ಸಿ ಡಿಫರೆನ್ಸ್ ಇಸ್ ಸೇಮ್ ಓಕೆ ಫಾರ್ ಸೊ ಬೋತ್ ಎ ಪರ್ಟಿಕ್ಯುಲರ್ ಆಂಟಿ ಸ್ಟೋಕ್ ಲೈನ್ ಆಸ್ ವೆಲ್ ಆಸ್ ಸ್ಟೋಕ್ ಲೈನ್. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟೋಕ್ ಲೈನ್ ನೀವು ಲೋ ಫ್ರೀಕ್ವೆನ್ಸಿ ಸೈಡ್ ಮತ್ತೆ ಹೈ ಫ್ರೀಕ್ವೆನ್ಸಿ ಸೈಡ್ ಅಬ್ಸರ್ವ್ ಮಾಡಿದ್ರೆ ಫ್ರೀಕ್ವೆನ್ಸಿ ಡಿಫರೆನ್ಸ್. ಫ್ರೀಕ್ವೆನ್ಸಿ ಡಿಫರೆನ್ಸ್ ಅಂದ್ರೆ ಆಂಟಿ ಸ್ಟೋಕ್ ಲೈನ್ಗೂ ಮತ್ತೆ ಒರಿಜಿನಲ್ ಫ್ರೀಕ್ವೆನ್ಸಿ ಡಿಫರೆನ್ಸ್. ಸೇಮ್ ಸ್ಟೋಕ್ ಲೈನ್ ಮತ್ತೆ ಒರಿಜಿನಲ್ ಲೈನ್ ಏನಿದೆಯೋ ಅಷ್ಟೇ ಇರುತ್ತೆ. ಸೊ ದಟ್ಸ್ ವೈ ದ ರಾಮನ್ ಲೈನ್ಸ್ ಆರ್ ಸಿಮೆಟ್ರಿಕಲಿ ಸಿಚುಯೇಟೆಡ್. ದಿಸ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ದ ಸೆಕೆಂಡ್ ಪ್ರಾಪರ್ಟಿ ಇಸ್ ಆಲ್ ದೋ ಸ್ಟೋಕ್ಸ್ ಲೈನ್ಸ್ ಅಂಡ್ ಆಂಟಿ ಸ್ಟೋಕ್ಸ್ ಲೈನ್ಸ್ ಆರ್ ಸಿಚುಯೇಟೆಡ್ ಸಿಮೆಟ್ರಿಕಲಿ ಹ್ಯಾಸ್ ಬೀನ್ ಅಬ್ಸರ್ವ್ ದಟ್ ಸ್ಟೋಕ್ಸ್ ಲೈನ್ಸ್ ಆರ್ ಮೋರ್ ಇಂಟೆನ್ಸ್ ದ್ಯಾನ್ ಆಂಟಿ ಸ್ಟೋಕ್ಸ್ ಲೈನ್ಸ್. ಅದರ್ವೈಸ್ ಇಂಟೆನ್ಸಿಟಿ ಆಫ್ ಸ್ಟೋಕ್ಸ್ ಲೈನ್ಸ್ ಇಸ್ ಮಚ್ ಗ್ರೇಟರ್ ದನ್ ದ ಇಂಟೆನ್ಸಿಟಿ ಆಫ್ ಆಂಟಿ ಸ್ಟೋಕ್ಸ್ ಲೈನ್ಸ್. ಸೊ ಸ್ಟೋಕ್ಸ್ ಲೈನ್ಸ್ ಮತ್ತೆ ಆಂಟಿ ಸ್ಟೋಕ್ಸ್ ಲೈನ್ಸ್ ಅಂತ ಎರಡು ಸೆಟ್ಟು ಕೂಡ ಮಿರರ್ ಇಮೇಜ್ ತರ ಇದ್ರು ಕೂಡ ಸ್ಟೋಕ್ಸ್ ಲೈನ್ಸ್ ಗೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ. ಕಡಿಮೆ ಫ್ರೀಕ್ವೆನ್ಸಿ ಇರೋ ಸ್ಪೆಕ್ಟ್ರಲ್ ಲೈನ್ಸ್ ಸ್ಟೋಕ್ಸ್ ಲೈನ್ಸ್ ಓಕೆ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಯಾವ್ದು ಕಂಪೇರ್ ಮಾಡಿದ್ರೆ ಆಂಟಿ ಸ್ಟೋಕ್ಸ್ ಲೈನ್ಸ್. ಸೊ ದೇರ್ ಫೋರ್ ಆಂಟಿ ಸ್ಟೋಕ್ಸ್ ಲೈನ್ಸ್ ಅಪಿಯರ್ ಡಲ್ ಇನ್ ಇಂಟೆನ್ಸಿಟಿ ಕಂಪೇರ್ ಟು ಸ್ಟೋಕ್ಸ್ ಲೈನ್ಸ್. ದಟ್ ಇಸ್ ದ ಸೆಕೆಂಡ್ ಥಿಂಗ್. ದ ಫ್ರೀಕ್ವೆನ್ಸಿ ಡಿಫರೆನ್ಸ್ ಬಿಟ್ವೀನ್ ದಿ ಮಾಡಿಫೈಡ್ ಲೈನ್ಸ್ ಅಂದ್ರೆ ರಾಮನ್ ಲೈನ್ಸ್ ಅಂಡ್ ದ ಒರಿಜಿನಲ್ ಲೈನ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಸ್ಕ್ಯಾಟರಿಂಗ್ ಸಬ್ಸ್ಟೆನ್ಸ್ ಅಂಡ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈನ್. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಏನು ಅಂತಂದ್ರೆ ಆ ಫ್ರೀಕ್ವೆನ್ಸಿ ಡಿಫರೆನ್ಸ್ ಹೇಳಿದ್ರೆ ಯಾವ್ದಾದ್ರು ಒಂದು ಆಂಟಿ ಸ್ಟೋಕ್ ಲೈನ್ ತಗೊಳ್ಳಿ, ಆಂಟಿ ಸ್ಟೋಕ್ ಲೈನ್ ಮತ್ತೆ ಒರಿಜಿನಲ್ ಫ್ರೀಕ್ವೆನ್ಸಿ ತಗೊಳ್ಳಿ, ಎರಡರ ಮಧ್ಯೆ ಫ್ರೀಕ್ವೆನ್ಸಿ ಡಿಫರೆನ್ಸ್ ಏನಿರುತ್ತೋ ದಟ್ ಫ್ರೀಕ್ವೆನ್ಸಿ ಡಿಫರೆನ್ಸ್ ಇಸ್ ಡಿಸೈಡೆಡ್ ಬೈ ನೇಚರ್ ಆಫ್ ದ ಸ್ಕ್ಯಾಟರಿಂಗ್ ಸಬ್ಸ್ಟೆನ್ಸ್ ಅಂದ್ರೆ ಬೆನ್ಸಿನ್ ಟಾಲ್ವಿನ್ ಅಥವಾ ಬೇರೆ ಯಾವ್ದು ರಾಮನ್ ಎಫೆಕ್ಟ್ ಎಕ್ಸಿಬಿಟ್ ಮಾಡ್ತಿದೆಯೋ. ಸೊ ಅದು ಆ ನೇಚರ್ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಫ್ರೀಕ್ವೆನ್ಸಿ ಆಫ್ ದ ಇನ್ಸಿಡೆಂಟ್ ಲೈನ್.
ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ಏನಿದೆಯೋ ಅದರ ಫ್ರೀಕ್ವೆನ್ಸಿ, ಇನ್ಸಿಡೆನ್ಸ್ ಸ್ಪೆಕ್ಟ್ರಲ್ ಏನಿದೆಯೋ ಅದರ ಫ್ರೀಕ್ವೆನ್ಸಿ ಎಷ್ಟಾದ್ರೂ ಇರ್ಬೋದು, ಎಷ್ಟಿದ್ರು ಪರವಾಗಿಲ್ಲ, ಆ ಫ್ರೀಕ್ವೆನ್ಸಿ ಡಿಫರೆನ್ಸ್ ಡಿಸೈಡ್ ಆಗೋದು ಸೊ ನಿಮ್ಮ ನೇಚರ್ ಆಫ್ ದ ಸ್ಕ್ಯಾಟರಿಂಗ್ ಸಬ್ಸ್ಟೆನ್ಸ್ ಮೇಲೆ. ಸೊ ದಟ್ ಇಸ್ ಅ ಥಿಂಗ್. ಓಕೆ, ಅಂಡ್ ದ ಫ್ರೀಕ್ವೆನ್ಸಿ ಡಿಫರೆನ್ಸ್ ಬಿಟ್ವೀನ್ ದ ಮಾಡಿಫೈಡ್ ಲೈನ್ಸ್ ಅಂಡ್ ದ ಒರಿಜಿನಲ್ ಲೈನ್ ರೆಪ್ರೆಸೆಂಟ್ಸ್ ದ ಫ್ರೀಕ್ವೆನ್ಸಿ ಅಂಡ್ ದ ಕರೆಸ್ಪಾಂಡಿಂಗ್ ಇನ್ಫ್ರಾರೆಡ್ ಅಬ್ಸರ್ಪ್ಷನ್ ಲೈನ್ಸ್. ಓಕೆ, ಯಾವ ಮಾಲಿಕ್ಯೂಲ್ ತಗೊಂಡಿರ್ತೀರೋ ನೀವು ಆ ಮಾಲಿಕ್ಯೂಲ್ಗೆ ರಾಮನ್ ಸ್ಕ್ಯಾಟರಿಂಗ್ ಮಾತ್ರ ಅಲ್ಲ, ಇನ್ಫ್ರಾರೆಡ್ ರೀಜನ್ ಅಲ್ಲಿ ಅಂದ್ರೆ ರೊಟೇಷನ್ ವೈಬ್ರೇಷನ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ, ರೊಟೇಷನ್ ವೈಬ್ರೇಷನ್ ಸ್ಪೆಕ್ಟ್ರಮ್ ಕೂಡ ಬರುತ್ತೆ. ರೊಟೇಷನಲ್ ವೈಬ್ರೇಷನ್ ಸ್ಪೆಕ್ಟ್ರಮ್ ಅಲ್ಲಿ ಬರೋ ಸ್ಪೆಕ್ಟ್ರಲ್ ಲೈನ್ಸ್ ಅದು ಫ್ರೀಕ್ವೆನ್ಸಿ ಏನಿರುತ್ತೋ, ಸೊ ಆ ಫ್ರೀಕ್ವೆನ್ಸಿ ಆಕ್ಚುಲಿ ಸೊ ಇಲ್ಲಿ ಬರೋ ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ಈಕ್ವಲ್ ಆಗುತ್ತೆ. ಒರಿಜಿನಲ್ ಲೈನ್ ಮತ್ತೆ ಆಂಟಿ ಸ್ಟೋಕ್ ಲೈನ್ ತಗೋತಾರೆ ಅಂತ ಇಟ್ಕೊಳ್ಳಿ, ಅವೆರಡರ ಮಧ್ಯೆ ಇರೋ ಫ್ರೀಕ್ವೆನ್ಸಿ ಡಿಫ್ರೆನ್ಸ್ ಸೇಮ್ ಅದೇ ಮೆಟೀರಿಯಲ್ದು ರೊಟೇಷನ್ ವೈಬ್ರೇಷನ್ ಸ್ಪೆಕ್ಟ್ರಮ್ ಅಲ್ಲಿ ಯಾವ್ದು ಲೈನ್ ಬರುತ್ತೋ, ರೆಸ್ಪೆಕ್ಟಿವ್ ಲೈನ್ ಬರುತ್ತೋ, ಆ ರೆಸ್ಪೆಕ್ಟಿವ್ ಲೈನ್ ಫ್ರೀಕ್ವೆನ್ಸಿ ಏನಿರುತ್ತೋ ಅಷ್ಟೇ ಇರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಒನ್ ಮೋರ್ ಪ್ರಾಪರ್ಟಿ. ಅಂಡ್ ದ ಲಾಸ್ಟ್ ಪ್ರಾಪರ್ಟಿ ಇಸ್ ರಾಮನ್ ಲೈನ್ಸ್ ಆರ್ ಸ್ಟ್ರಾಂಗ್ಲಿ ಪೋಲರೈಸ್, ಸ್ಟೋಕ್ಸ್ ಲೈನ್ಸ್ ಅಂಡ್ ಆಂಟಿ ಸ್ಟೋಕ್ಸ್ ಲೈನ್ಸ್ ಆರ್ ಸ್ಟ್ರಾಂಗ್ಲಿ ಪೋಲರೈಸ್ಡ್. ಆಲ್ದೋ ದ ಇನ್ಸಿಡೆಂಟ್ ರೇಡಿಯೇಷನ್ ದಟ್ ವೇರ್ ಪಾಸಿಂಗ್ ಇಸ್ ಅನ್ಪೋಲರೈಸ್ಡ್, ಬಟ್ ರಾಮನ್ ಲೈನ್ಸ್, ಸ್ಟೋಕ್ಸ್ ಲೈನ್ಸ್ ಅಂಡ್ ಆಂಟಿ ಸ್ಟೋಕ್ಸ್ ಲೈನ್ಸ್ ಆರ್ ಸೊ ಸ್ಟ್ರಾಂಗ್ಲಿ ಪೋಲರೈಸ್ಡ್.